ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತಾರು ಸಂಖ್ಯೆ ನೂರ ಎಂಬತ್ತೊಂಬತ್ತು ನಮ್ಮ ನಂಬಿಕೆಯಿಂದಾದ ಅರಕೆಯನ್ನು ನಿಶ್ಚಂಚಲದಿಂದ ಬಲವಾಗಿ ಹಿಡಿಯೋಣ ಯಾಕೆಂದರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಹಿಬ್ರಿಯ ಹತ್ತನೇ ಅಧ್ಯಾಯ ಇಪ್ಪತ್ತ್ ವಚನ ನಮ್ಮ ಕ್ರಿಸ್ತೀಯ ಜೀವನವನ್ನು ಆರಂಭಿಸಿದಂತಹ ನಂಬಿಕೆಯನ್ನು ನಿಶ್ಚಂಚಲದಿಂದ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಇದು ನಮ್ಮ ಜೀವನವನ್ನು ಅಂತ್ಯಗೊಳಿಸಬೇಕು ಎನ್ನುವುದು ಅಪೋಸ್ತಲನ ತರ್ಕವಾಗಿದೆ ಒಂದು ವೇಳೆ ನಮ್ಮ ಪಾಲನ್ನು ನಾವು ನಿಭಾವಿಸುವುದಾದರೆ ಕರ್ತರು ನಮ್ಮನ್ನು ಸಾಗಿಸಲು ಸಮರ್ಥರಾಗಿದ್ದಾನೆ ಮತ್ತು ಆತನು ಅದನ್ನು ನೆರವೇರಿಸುತ್ತಾನೆ ನಾವು ನಂಬಿಕ ನೆಲೆಸುವ ಉದ್ದೇಶವನ್ನು ಹೊಂದಿರುವ ಷರತ್ತಿನ ಮೇರೆಗೆ ಕ್ರಿಸ್ತನು ನಮ್ಮನ್ನು ಅಂಗೀಕರಿಸಿಕೊಂಡಿದ್ದಾನೆ ಹೀಗಿರುವುದರಿಂದ ಎಲ್ಲವೂ ನಂಬಿಕೆಯಿಂದಾದ ಅರೈಕೆಯನ್ನು ನಿಶ್ಚಂಚಲದಿಂದ ಬಲದಿಂದ ಅನುಮಾನವಿಲ್ಲದೆ ಸಂದೇಹ ಹಾಗೂ ಭಯಕ್ಕೆ ಆಸ್ಪಾದ ಕೊಡದೆ ಆತುಕೊಂಡಿರುವುದರ ಮೇಲೆ ಅವಲಂಬಿತವಾಗಿದೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬ ಭರವಸೆಯೇ ನಮ್ಮ ನಂಬಿಕೆಯ ಅಡಿಪಾಯವಾಗಿ ಅಂತಿಮ ಜಯವನ್ನುಂಟು ಮಾಡುವುದಾಗಿದೆ ಸತ್ಯವಿಧದಲ್ಲಿ ಮಿತಿ ಮೀರಿದ ಶ್ರೇಷ್ಠ ಹಾಗೂ ಅಮೂಲ್ಯ ವಾಗ್ದಾನಗಳು ಇರುವುದನ್ನು ನಾವು ತಿಳಿದುಕೊಂಡಿದ್ದೇವೆ ಒಂದು ವೇಳೆ ನಂಬಿಕೆಯನ್ನು ನಿಚ್ಚಂಚಲವಾಗಿ ಹಿಡಿದಿಟ್ಟುಕೊಂಡರೆ ದೇವರು ವಾಗ್ದಾನ ಮಾಡಿದಂತಹ ಎಲ್ಲವುಗಳನ್ನು ಪಡೆಯುವೆವು ಆತನು ನಂಬಿಗಸ್ತನಾಗಿರುವನು ಆತನು ತನ್ನ ವಾಗ್ದಾನವನ್ನು ಅಲಕ್ಷ್ಯ ಮಾಡುವುದಿಲ್ಲ ಆತನು ತಾನು ಹೇಳಿರುವುದನ್ನೆಲ್ಲ ನೆರವೇರಿಸುವನು ಆಮೀನ್